ನಾವು ಹೂವಿನ ಅಂಗಡಿಯತ್ರ ಬಂದಿದ್ದೀವಿ. ಗೊರವನಹಳ್ಳಿಯಲ್ಲಿ ಇರೋದು ನಾನು ಆಲ್ರೆಡಿ ನಿಮಗೆ ಹೇಳಿದೆ. ಸೊ ಸುಮಾರಷ್ಟು ಹೂವಿನ ಅಂಗಡಿಗಳು ಇಲ್ಲಿದೆ. ಸೊ ಇವ್ರ ಅಂಗಡಿ ಬಂದಿದ್ದೀನಿ. ಇವ್ರ ಹೆಸರನ್ನ ಫಸ್ಟ್ ತಿಳ್ಕೊಳ್ಳೋಣ ಸರ್. ನಿಮ್ಮ ಹೆಸರು ರವಿಕುಮಾರ್. ರವಿಕುಮಾರ್ ಅಂತ ಸರ್, ನಿಮ್ಮ ಸ್ವಂತ ಊರು ಇದೇ ಊರ? ಇದೇ ಊರು, ಹುಟ್ಟು ಬೆಳೆದಿದ್ದರೆ ಇದೇ ಊರೇ. ಹಾಗಾದ್ರೆ ಅಮ್ಮನ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತಲ್ವಾ? ಸೊ ಇಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರ ಸರ್? ನಮ್ಮ ತಾಯಿಯವರು ನಾವು 3ನೇ ಕ್ಲಾಸ್ ಇದ್ದಾಗಿಂದನೂ ಅಂಗಡಿ ವ್ಯಾಪಾರ. ಓ, ಅವಾಗಿಂದನೂ ಅಂಗಡಿ ವ್ಯಾಪಾರ ಮಾಡಿದಾರ? ವಾವ್, ನೋಡಿದ್ರೆ ಎಷ್ಟು ಚಿಕ್ಕ ಏಜಿಗೆ ಬಿಸ್ನೆಸ್ ಇಳಿದಿದ್ದಾರೆ. ಓಕೆ, ಅಂದರೆ ನೀವು ಈಗ ತುಂಬಾ ಜನ ಭಕ್ತಾದಿಗಳು ಇಲ್ಲಿ ಬಂದು ಹರಕೆ ಮಾಡ್ಕೊತಾರೆ. ಕೆಲವರು ನಿಮ್ಮ ಹತ್ರ ಹೇಳ್ತಾರೆ ಒಳ್ಳೇದಾಯ್ತು ಅಂತ, ಹೀಗೆಲ್ಲ ಹೇಳ್ತಾರೆ. ಸೊ ನಿಮ್ಗೆ ಅದು ಕೇಳಿದ್ರೆ ಖುಷಿ ಆಗತ್ತೆ. ನಮ್ಮೂರಲ್ಲಿರೋ ದೇವರು ಒಳ್ಳೇದು ಮಾಡಿದೆ ಎಷ್ಟು ಜನರಿಗೆ ಅಂತ ಖುಷಿ ಆಗದೆ. ಅದೇ ಥರ ನೀವೇನಾದರೂ ಹರಕೆ ಮಾಡ್ಕೊಂಡಾಗ ಆಗಿದೆಯಾ? ಏನು ಹರಕೆ ಅಂತ ಏನಿ, ಸುಮ್ಮನೆ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಹರಕೆ ಮಾಡ್ಕೊಂಡ್ವಿ. ಅಂದರೆ ಹರಕೆಗೆ ಇಲ್ಲಿ ಬಳೆ ದಾರ ಬ್ಲೌಸ್ ಪೀಸ್ ಅಂತ ಹೇಳಿ ಕಟ್ತಾ ಇದ್ರು. ಅದನ್ನ ಏನು ನಾವೇನು ಕಟ್ಟಿಲ್ಲ, ನಾವು ಹರಕೆ ಮಾಡ್ಕೊಂಡಿದ್ದು ನೆರವೇರಿ ಒಟ್ಟಿನಲ್ಲಿ ಸಕ್ಸಸ್ ಆಗಿದೆ. ಸಕ್ಸಸ್ ಆಗಿದೆ. ಓಕೆ, ಇಲ್ಲಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಇಲ್ಲಿ ಹೇಗೆ ವ್ಯಾಪಾರ ಚೆನ್ನಾಗಾಗುತ್ತೆ? ವ್ಯಾಪಾರ ಪರವಾಗಿಲ್ಲ ಮೇಡಮ್, ಎಲ್ಲ ಕಡೆಯಿಂದ ಗೊರವನಹಳ್ಳಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ವ್ಯಾಪಾರ ಶುಕ್ರವಾರ, ಭಾನುವಾರ, ಶನಿವಾರ ಮತ್ತು ಗೌರ್ಮೆಂಟ್ ಹಾಲಿಡೇ ದಿನದಲ್ಲಿ ಜನ ಅತಿ ಹೆಚ್ಚಲ್ಲಿ ಬರ್ತಾ ಇದ್ದಾರೆ. ಈಗ ಬಸ್ ಕರ್ನಾಟಕ ಸರ್ಕಾರದಿಂದ ಬಸ್ ಫ್ರೀ ಇರೋದ್ರಿಂದ ಜನನೂ ಜಾಸ್ತಿ ಬರ್ತಾ ಇದ್ದಾರೆ. ಹಾಗಾಗಿ ಪರವಾಗಿಲ್ಲ, ಬಿಸ್ನೆಸ್ ತಕ್ಕ ಮಟ್ಟಿಗೆ ಆಗ್ತಾ ಇದೆ. ಸೊ ಇಲ್ಲಿ ಸ್ಪೆಷಲ್ ಆಗಿ ಅಮ್ಮನಿಗೆ ಏನು ಹರಕೆ ಅಂತ ತೊಗೊಂಡೋಗ್ತಾರೆ? ಅಂದ್ರೆ ಹೂವು ಅಥವಾ ಹಣ್ಣು? ಮಡ್ಲಕ್ಕಿ ಅಂತ ಹೇಳಿ ತೊಗೊಂಡ್ರೆ ಅಂದ್ರೆ ಸೆಟ್ ಫುಲ್ ಕೊಡ್ತೀರಾ? ಮಡ್ಲಕ್ಕಿ, ಮಡ್ಲಕ್ಕಿಗೆ ಸೀರೆ ತೊಗೊಂತಾರೆ, ಕೆಲವರು ಬ್ಲೌಸ್ ಪೀಸ್ ತೊಗೊಂತಾರೆ, ಕೆಲವರು ಬರೀ ಅಕ್ಕಿ ಬೆಲ್ಲ ಅಂತ ತೊಗೊಂತಾರೆ. ದಾಸೋಹ, ಡೈಲಿ ದಾಸೋಹ ನಡೀತಾರೆ, ಅದಕ್ಕೆ ಅಕ್ಕಿ ಬೆಲ್ಲ ಅಂತ ತೊಗೊಂತಾರೆ. ಬೆಳೆ ತೊಗೊಂಡು ನಾವು ಪೂಜೆ ಐಟಮ್ ಅಲ್ಲಿ ಏನೇನು ಬೇಕೋ ಪೂಜೆಗೆ ಪ್ರತಿಯೊಂದು ಇಟ್ಟು. ಅಂದ್ರೆ ಪ್ರೈಸ್ ಎಲ್ಲ ಈಗ ಯಾತ್ರಾ ಸ್ಥಳ ಅಂತ ಕೆಲವೊಂದು ಊರಲ್ಲಿ ಏನ್ ಮಾಡ್ತಾರೆ, ರೇಟ್ ಜಾಸ್ತಿ ಮಾಡ್ತಾರೆ. ನಾವು ಮಾರ್ಕೆಟ್ ಇಂದ ತರಬೇಕು, ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಬೀಳುತ್ತೋ ಅದರಿಂದ 10 ರೂಪಾಯಿ 20 ರೂಪಾಯಿ ಲಾಭ ಇಟ್ಟು ನಾವು ಮಾಡ್ತಾರೆ. ಅಂದ್ರೆ ತುಂಬಾ ಲಾಭ ಇಟ್ಕೊಂಡಿದ್ರು ಒಂದ್ ಸ್ವಲ್ಪ ಮಟ್ಟಿಗೆ ಮೀಡಿಯಂ ರೇಂಜ್ ಅಲ್ಲಿ ಇಟ್ಕೊಂಡು 10 ರೂಪಾಯಿ 20 ರೂಪಾಯಿ ಅಷ್ಟು ಇರ್ಲೇಬೇಕು ಅಲ್ವಾ? ಲಾಭ ತಗೊಂಡು. ಸೊ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಯಾಕಂದರೆ ತುಂಬ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ, ಆ ಐಟಮ್ ಈ ಐಟಮ್ ತೊಗೊಂಡು ಹೋಗ್ತಾ ಇರ್ತಾರೆ. ಅಂಥ ಟೈಮಲ್ಲೂ ಕೂಡ ನಮ್ಮ ಚಾನಲ್ಗೋಸ್ಕರ ನೀವು ಟೈಮ್ ಮಾಡಿಕೊಂಡು ಫ್ರೀ ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಅಂಗಡೀಲಿ ಚೆನ್ನಾಗಿ ವ್ಯಾಪಾರ ಆಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಕೂಡ ನಾನು ವಿಶ್ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ರವಿಕುಮಾರ್ ಅಲ್ಲ, ರವಿಕುಮಾರ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಟೈಮ್ ಕೊಟ್ಟು ಮಾತಾಡಿದ್ರು, ಮತ್ತು ತುಂಬ ಶಾರ್ಟ್ ಟೈಮಲ್ಲಿ ಕ್ಲಿಯರ್ ಕಟ್ಟಾಗಿ ಅವರ ಒಪಿನಿಯನ್ನ ಶೇರ್ ಮಾಡಿದರು. ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಅಂಬಿಕಾ. ಅಂಬಿಕಾ ಅಂತ, ಯಾವ ಊರು ನಿಮ್ಮದು? ನಮ್ಮದು ಗೊರವನಹಳ್ಳಿನೇ. ಓ, ಗೊರವನಹಳ್ಳಿನಾ? ಅಂದರೆ ನಮ್ಮೂರು ಗಂಡನ ಮನೆ ಬಂದು ಗೊರವನಹಳ್ಳಿ, ನಮ್ಮ ತವರು ಮನೆ ಬಂದು ಹೊಸೂರು. ಎಲ್ಲ ಹೇಗಿದೆ? ಪರವಾಗಿಲ್ಲ ಮೇಡಮ್. ಒಂದು ರೇಂಜಿಗೆ ಓಕೆ? ಓಕೆ ಓಕೆ. ತುಂಬ ಜನ ಭಕ್ತಾದಿಗಳು ಬರ್ತಾರೆ, ಏನಾದರೂ ಶೇರ್ ಮಾಡ್ತಾರಾ ನಿಮ್ಮ ಹತ್ರ? ಹೌದು ಮೇಡಮ್, ಮಾಡ್ತಾರೆ. ಇಲ್ಲಿ ಅಷ್ಟೊಂದು ಜನ ಭಕ್ತಾದಿಗಳು ಬರೋದು ಕಾರಣ ಅವರು ಏನು ಬೇಡ್ಕೊಂಡಿರ್ತಾರೆ, ಅವರ ಒಂದು ಬೇಡಿಕೆ ಇದೇ ಇರೋದ್ರಿಂದ ಇಷ್ಟೊಂದು ಜನ ಬರೋದಕ್ಕೆ ಸಾಧ್ಯ ಇಲ್ಲಿ. ಖಂಡಿತವಾಗ್ಲು ಆ ಮಾತು ಸತ್ಯ. ಬೇರೆ ಬೇರೆ ಕಡೆಯಿಂದನೂ ಬರ್ತಾರಲ್ಲ? ಹೌದು, ಅವರ ದೂರದಿಂದ ಬರ್ತಾರೆ, ಬರ್ತಾರೆ. ಔಟ್ ಆಫ್ ಸ್ಟೇಟಿಂದ ಬರ್ತಾರೆ, ಇಡೀ ಕರ್ನಾಟಕ ಪೂರ್ತಿ ಬರ್ತಾರೆ. ತುಂಬ ಅಂದರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬರ್ತದೆ, ಉತ್ತರ ಕರ್ನಾಟಕದವ್ರು ಜಾಸ್ತಿ ಬರ್ತಾರೆ. ಹುಬ್ಳಿ, ಧಾರವಾಡ. ಓ, ಅಲ್ಲಿಂದ ಎಲ್ಲ ಬರ್ತಾರಾ? ಹೌದು ಹೌದು. ಅಂದ್ರೆ ಎಲ್ಲ ತರದ ಎಲ್ಲ ಊರು ಜನರು ಕೂಡ ಇಲ್ಲಿ ಬರ್ತಾರೆ. ನೀವು ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಮಾಡೋದು ಎಲ್ಲ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಇವಾಗ ನಾವು ಇಲ್ಲಿ ಗೊರವನಹಳ್ಳಿಲಿ ಏನು ಹೂವು ಮತ್ತೆ ಹಣ್ಣು ಕಾಯಿ ಎಲ್ಲ ಸಿಗುತ್ತೋ ಆ ಪ್ಲೇಸ್ ಅಲ್ಲಿ ಇದೀವಿ. ಸೊ ಇವಾಗ ನಮ್ಮ ಜೊತೆ ಆಂಟಿ ಇದಾರೆ. ಆಂಟಿ, ನಿಮ್ಮ ಹೆಸರೇನು? ತಿರುಮಲಮ್ಮ ಅಂತ. ಯಾವ ಊರು ಆಂಟಿ ನಿಮ್ಮ ಸ್ವಂತ? ಇದೇ ಸ್ವಂತ ಊರು. ಅಂದರೆ ಇಲ್ಲಿ ವ್ಯಾಪಾರ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ? ಅಂದರೆ ನೀವು ನೋಡಿದ್ದೀರಾ ಅವ್ರನ್ನ? ಎಷ್ಟು ಪುಣ್ಯ ಮಾಡಿದ್ದೀರಾ ನೀವು? ಓಕೆ, ನೀವು ನೋಡಿ. ಮತ್ತೆ ಈ ಅಂಗಡಿಲಿ ವ್ಯಾಪಾರ ಎಲ್ಲ ಹೇಗೆ, ಚೆನ್ನಾಗಾಗತ್ತಾ? ಒಂದೊಂದು ದಿನ ನೋಡಿ, ಬೋಳ್ಗೇನೆ ಎಲ್ಲ ಹೇಳಬೇಕು. ಹಾಂ, ಒಂದೊಂದು ದಿನ ಚೆನ್ನಾಗಾಗತ್ತೆ. ಯಾವ್ಯಾವ ವಾರ ಜಾಸ್ತಿ ಆಗತ್ತೆ? ವಾರಕ್ಕೆ 3 ದಿವಸ ವ್ಯಾಪಾರ ಆಗುತ್ತೆ. ಜನನೂ ಬರ್ತಾರೆ, ಡೈಲಿ ಪೂಜೆ, ಡೈಲಿ ಭಕ್ತಾದಿಗಳು ಬರ್ತಾರೆ, ಡೈಲಿ ಊಟ ಇರುತ್ತೆ. ಚೆನ್ನಾಗಿ ಅಮ್ಮ ಎಲ್ಲ ಬಂದವರು ಊಟ ಎಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು. ಅಂದರೆ ವ್ಯಾಪಾರ ಅಂದರೆ ಮಂಗಳವಾರ, ಶುಕ್ರವಾರ ಮತ್ತು ಯಾವಾರ? ಭಾನುವಾರ, ಶುಕ್ರವಾರ. ವ್ಯಾಪಾರ ಚೆನ್ನಾಗಾಗತ್ತೆ. ಕೆಲವೊಂದು ಟೈಮು ಏನು ಅಂದರೆ ಡಲ್ ಇರುತ್ತೆ ವ್ಯಾಪಾರ ಅಂತ ಹೇಳ್ತಾರೆ.
ಇವತ್ತು ಸ್ವಲ್ಪ ಕಮ್ಮಿ ಇರೋದಕ್ಕೆ ನೀವು ನಮಗೆ ಸಿಕ್ಕಿದ್ರ ಹಂಗಿದ್ರೆ ಏನಿಲ್ಲ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹನ್ನೆರಡು ವರ್ಷ ಅಂತ ಅಮ್ಮ ಟೈಮ್ ಕೊಟ್ಟು ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಆಂಟಿ.